ಸುಲಭವಾದ್ರೂ ಕೂಡ ರಾಜಕಾರಣ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಜಗದೀಶ್ ಅವರಿಗೆ ಬಹಳ ಸಂಪೂರ್ಣವಾಗಿ ಗೊತ್ತಾಗಿದೆ ಒಂದ್ ಕಡೆ ಈಗ ಜೈ ಕರ್ನಾಟಕದ ಸಂಘಟನೆ ಬಗ್ಗೆ ಹೇಳೋದಾದ್ರೆ ಹೇಗೆ ಆ ಸಂಘಟನೆ ಆರಂಭವಾಯಿತು ಈ ಸಂಘಟನೆ ಮಾಡೋದಕ್ಕೆ ಮೂಲ ಕಾರಣ ಏನು ಅಂತ ಹೇಳಿ ಜಯ ಕರ್ನಾಟಕ ಸಂಘಟನೆ ಎರಡು ಸಾವಿರದ ಎಂಟರಲ್ಲಿ ಪ್ರಾರಂಭ ಆಯ್ತು ಎರಡ್ ಸಾವಿರದ ಎಂಟರಲ್ಲಿ ಪ್ರಾರಂಭ ಮುನ್ನ ನಾನು ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತ ಎಂಟರ ಆಸುಪಾಸಿನಲ್ಲೇ ನನ್ನ ಸಂಘಟನೆ ಮುಖಾಂತರ ನಾನು ದಾಸರಳ್ಳಿ ಇಲ್ಲಿ ಸೀಮಿತವಾಗಿದ್ದಂತವನು ಅದಾದ ನಂತರ ಎರಡು ತೊಂಬತ್ತೊಂಬತ್ತು ಎರಡು ಸಾವಿರದ ನಂತರ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಸಾರಗೌಂದವರ ನೇತೃತ್ವದ ಒಡನಾಟ ಇರ್ಬೋದು ನಮ್ಮ ಇವತ್ತಿನ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣಗೌಡ್ರ ಒಡನಾಟದಲ್ಲಿ ನಾವೆಲ್ಲ ಒಟ್ಟಿಗೆ ಕನ್ನಡ ಪರ ಚಳುವಳಿಯಲ್ಲಿ ಅನೇಕ ಮಹನೀಯರುಗಳ ಜೊತೆ ನಾ ತೊಡಗಿಸ್ಕೊಂಡಂಥವನು ಅದಾದ ನಂತರ ನಾವು ಇಲ್ಲ ನಮ್ಮ ಅನೇಕ ಜನ ಸ್ನೇಹಿತರುಗಳಿಲ್ಲ ನಮ್ಮದೇ ಯಾಕೊಂದು ಸಂಘಟನೆ ಮಾಡಬಾರ್ದು ಅಂತ ಬಂದಾಗ ನನಗೆ ಕಂಡಂಥ ಒಬ್ಬ ಅಪರೂಪದ ವ್ಯಕ್ತಿ ಏಕೆಂತಂದರೆ ಮುತ್ತಪ್ರ ಇರೋಂಥರ ಹೊರಗಿನ ಪ್ರಪಂಚಕ್ಕೆ ಡಾನ್ ಅಂತ ಇತ್ತು ಬಟ್ ಅವ್ರನ್ನ ನೋಡಬೇಕು ನಾವು ಕುತೂಹಲದಲ್ಲಿ ಒಂದೊಮ್ಮೆ ಭೇಟಿ ಮಾಡಿದಾಗ ಅವರ ಮಾತುಗಳನ್ನ ಕೇಳಿದಾಗ ಅಥವಾ ಈ ಸಮಾಜಕ್ಕೆ ಅಲ್ಲಿರ್ತಕ್ಕಂಥ ತುಡಿತ ಏನಿತ್ತು ಈ ಸಮಾಜಕ್ಕೆ ಏನಾದ್ರು ಒಳ್ಳೇದು ಮಾಡಬೇಕು ಇವತ್ತಿನ ಯುವ ಜನಾಂಗವನ್ನು ಒಂದು ಹೊಸ ಆವಿಷ್ಕಾರದ ಕಡೆ ತೆಗೆದುಕೊಂಡೋಗ್ಬೇಕು ಹಾಂ ಆ ರೀತಿ ಹೇಳ್ತಂದ ಸಂದರ್ಭದಲ್ಲಿ ಅವರು ನನ್ನನ್ನು ಗುರ್ತಿಸಿದ್ರು ಅವತ್ತಿಂದ ಇವತ್ತಿನವ್ರಿಗೆ ಅವರ ಒಡನಾಟದಲ್ಲಿ ಅಂದರೆ ಕಳೆದ ಮೂರು ವರ್ಷಗಳಿಂದ ಮೂರು ವರ್ಷಗಳ ಕಳೀತು ಅವರು ನಮ್ಮನ್ನು ಅಗಲಿದ್ದಾರೆ ಹಾಗೆ ಅಲ್ಲಿವರೆಗೂ ಸಹ ಅವರು ನನಗೆ ಭಾಳ ಪ್ರೀತಿಯನ್ನು ತೋರಿಸ್ತಾ ಇದ್ರು ಜವಾಬ್ದಾರಿಗಳನ್ನ ವಹಿಸಿದ್ರು ಹಾಗಾಗಿ ನಾನು ಎರಡು ಸಾವಿರದ ಎರಡು ಸಾವಿರದ ಎಂಟರಲ್ಲಿ ಜಯ ಕರ್ನಾಟಕ ಪ್ರಾರಂಭ ಆಯಿತು ಎರಡು ಸಾವಿರದ ಎಂಟರಿಂದಲೂ ಸರ್ ನಾನೊಬ್ಬ ಸಂಘಟನೆಯ ಸ್ಥಾಪಕ ಸದಸ್ಯನಾಗಿ ತೊಡಿಸ್ಕೊಂಡಂತ ಎರಡು ಸಾವಿರದ ಹನ್ನೆರಡರಲ್ಲಿ ನಾನು ರಾಜ್ಯಾಧ್ಯಕ್ಷನಾಗಿ ಸಂಘಟನೆಯಲ್ಲಿ ಅನೇಕ ಸಮಾಜಮುಖಿ ಕೆಲಸಗಳು ಅನೇಕ ನಿರ್ಗತಿಕರಿಗೆ ಅಥವಾ ಸಮಾಜಕ್ಕೆ ಒಳ್ಳೆಯದಾಗುವಂಥ ಕೆಲಸಗಳು ನಾಡಿಗೆ ಬಗ್ಗೆ ಭಾಷೆ ಬಗ್ಗೆ ರೈತರ ಬಗ್ಗೆ ಮಹಿಳೆಯರ ಬಗ್ಗೆ ಯುವಕರ ಬಗ್ಗೆ ಈ ರೀತಿಯ ಕಾರ್ಯಕ್ರಮಗಳನ್ನು ಹೇಳ್ತವ್ರೆ ಒಂದು ಪಟ್ಟಿನೇ ದೊಡ್ಡ ಪಟ್ಟಿ ಇದೆ ಹಾಗಾಗಿ ಆ ರೀತಿಯ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ತಾ ಸಮಾಜದಲ್ಲಿ ಜಯ ಕರ್ನಾಟಕದ ಒಂದು ಪದಾಧಿಕಾರಿಯಾಗಿ ಜವಾಬ್ದಾರಿತ ಸ್ಥಾನವನ್ನು ಅಲಂಕರಿಸಿ ನಾನು ತೊಡಸ್ಕೊಳ್ತಾ ಬಂದಿದ್ದೀನಿ ಯಾಕಂದರೆ ಮುತ್ತಪ್ಪ ಮುತ್ತಪ್ಪ ಅಂತ ಅಂದಾಗ ನಮಗೆ ನೆನಪಿ ಹೊರದೇ ಅವರು ಡಾನ್ಗಳು ಸೊ ಆ ಡಾನ್ ಹೊರತಾಗಿ ಸಾಕಷ್ಟು ಆಪ್ತರಾಗಿದ್ದೀರಾ ಹೇಗಿತ್ತು ಅಂತ ಹೌದು ಡಾನ್ ಅಂತ ಹೇಳೋದ್ರಲ್ಲಿ ಅದು ನಾನು ಹೇಳ್ತಕ್ಕಂತಲ್ಲ ಮಾಧ್ಯಮಗಳ್ ಅದನ್ನ ತಿಳಿಸಿದ್ದಾರೆ ಮತ್ತೆ ಈ ನಾಡಿನ ಜನ ಅದನ್ನ ಒಪ್ಪಿಕೊಂಡಿದ್ರು ಅಂತಂದರೆ ಒಬ್ಬ ವ್ಯಕ್ತಿ ಎಲ್ಲಿ ಅನ್ಯಾಯ ಆಗುತ್ತೆ ಅಂದಾಗ ಅನ್ಯಾಯವನ್ನು ಪ್ರತಿಭಟಿಸಿದಾಗ ಆ ಪ್ರತಿಭಟಿಸ್ಲಿಕ್ಕೂ ಘಟಿಸ್ಬೇಕು ಆ ಧೈರ್ಯ ಇತ್ತಲ್ಲ ಆ ಧೈರ್ಯಕ್ಕೆ ಹೆಸರೇ ಮುತ್ತಪ್ಪರೈ ಹಾಗಾಗಿ ಮುತ್ತಪ್ಪರೆಯವರು ಒಂದು ಮುಖ ಆ ರೀತಿ ಒಬ್ಬ ವ್ಯಕ್ತಿತ್ವ ಒಂದು ಗಟ್ಟಿತನದ ವ್ಯಕ್ತಿತ್ವ ಒಬ್ಬ ಆ ಧೈರ್ಯಶಾಲಿ ಅಂತ ಅಂದಾಗ ಸಮಾಜಕ್ಕೆ ಏನಾದ್ರು ಮಾಡಬೇಕು ಒಳ್ಳೇದು ಮಾಡಬೇಕು ಅನ್ನೋಂಥ ತುಡಿತ ಅವರಲ್ಲೇನಿತ್ತು ಆಸಕ್ತಿ ಇತ್ತಲ್ಲ ಅದು ಸಂಘಟನೆಗೆ ಬದಲಾಗಿ ಸಂಘಟನೆ ಮೂಲಕ ಸಮಾಜ ಸೇವೆಯಲ್ಲಿ ತೊಡಸ್ಕೊಂಡಂಥ ಒಬ್ಬ ಉದ್ಯಮಿಯಾಗಿ ಸಂಘಟನೆಯಲ್ಲಿ ತೊಡಸ್ಕೊಂಡು ಈ ನಾಡಿನಲ್ಲಿ ಅನೇಕ ದೊಡ್ಡ ದೊಡ್ಡ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಇವತ್ತು ನೀವು ಕಂಡಂಗೆ ಕುಕ್ಕೆ ಸುಬ್ರಹ್ಮಣ್ಯದಂಥ ದೇವಸ್ಥಾನಕ್ಕೆ ಬ್ರಹ್ಮರತ್ವವನ್ನು ಕೊಟ್ಟಂತರು ಸೋಮೇಶ್ವರ ದೇವಸ್ಥಾನಕ್ಕೆ ಬ್ರಹ್ಮರಥವನ್ನು ಕೊಟ್ಟಂಥವ್ರು ಈ ರೀತಿ ಮಹಾಲಿಂಗೇಶ್ವರ ಪುತ್ತೂರು ಮಹಾತೋಬರ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬ್ರಹ್ಮರಥವನ್ನು ಕೊಟ್ಟಂಥವ್ರು ಈ ರೀತಿ ಒಬ್ಬ ಕೊಡುಗೈ ದಾನಿಯಾಗಿದ್ದರು ಸಮಾಜಕ್ಕೆ ನನ್ನಂಥ ಯುವಕರನ್ನು ಪರಿಚಯಿಸಿ ಸಂಘಟನೆ ಮುಖಾಂತರ ಸಮಾಜ ಸೇವೆಯಲ್ಲಿ ತೊಡಸ್ಕೊಂಡು ಒಬ್ಬ ನಾಯಕತ್ವದ ಗುಣವನ್ನು ತೊಡಗಿಸ್ಕೊಳ್ಳಿಕ್ಕೆ ಅಥವಾ ಅಭಿವೃದ್ಧಿ ನಮ್ಮ ವ್ಯಕ್ತಿತ್ವವನ್ನು ವಿಕಸನ ಮಾಡ್ಕೊಳ್ಳಿಕ್ಕೆ ಅಥವಾ ಸಮಾಜ ಸೇವೆಯಲ್ಲಿ ಹೆಚ್ಚಿನ ಆದ್ಯತೆ ಸಮಾಜದಲ್ಲಿ ಒಬ್ಬ ಗೌರವಿತ ಸ್ಥಾನದಲ್ಲಿ ಕೂತು ಒಬ್ಬ ವ್ಯಕ್ತಿಗಳಾಗಿ ಗುರುತಿಸ್ಕೊಳ್ಳಿಕ್ಕೆ ನನ್ನಂಥ ಲಕ್ಷಾಂತರ ಜನಕ್ಕೆ ಅವರು ಮಾದರಿಯಾಗಿದ್ದರು ಯಾರಲ್ಲಿ ಪ್ರತಿಭೆ ಇದೆ ಆ ಪ್ರತಿಭೆಯನ್ನು ಗುರ್ತಿಸಿ ಅವ್ರನ್ನ ಪ್ರೋತ್ಸಾಹಿಸ್ತಾ ಇದ್ರು ಅಂಥ ನಾಯಕರನ್ನು ಕಂಡಂತ ನಾವು ಹೆಮ್ಮೆ ಪಡ್ತೀವಿ ಅಂತ ನಾಯಕರು ಇವತ್ತು ನಮ್ಮ ಜೊತೇಲಿಲ್ಲ ಬಟ್ ಹಾಕಿ ಹಾಕಿಕೊಟ್ಟಂಥ ಅವರು ಹಾದಿ ಮತ್ತು ಅವರು ಕಟ್ಟಿಕೊಟ್ಟಂಥ ಈ ಸಂಘಟನೆ ನಾವೆಲ್ಲರೂ ಸೇರಿ ಇವತ್ತು ಮುನ್ನಡೆಸ್ಕೊಂಡು ಹೋಗ್ತಾಯಿದ್ದೀವಿ ಈ ಸಂಘಟನೆ ಲಕ್ಷಾಂತರ ಕಾರ್ಯಕರ್ತರು ಈ ಸಂಘಟನೆಯನ್ನು ಕಟ್ಟಿ ಬೆಳೆಸ್ತಾಯಿದ್ದಾರೆ ಇದು ಯಾರೋ ಒಬ್ಬರ ಸೊತ್ತದ ಈ ಸಂಘಟನೆ ಇಡೀ ನಾಡಿನಾದ್ಯಂತ ಮೂವತ್ತೊಂದು ಜಿಲ್ಲೆಗಳಲ್ಲೂ ಸಹ ಲಕ್ಷಾಂತರ ಕಾರ್ಯಕರ್ತರು ಮುತ್ತಪ್ಪರೆಯವರ ಅನುಯಾಯಿಗಳಾಗಿ ಜಯ ಕರ್ನಾಟಕ ಸಂಘಟನೆಯ ಅಭಿಮಾನದಿಂದ ಇವತ್ತಿಗೂ ಸಹ ಭಾಳ ಶಕ್ತಿ ತುಂಬಿ ನನ್ನ ಜೊತೆಗೆ ಸಂಘಟನೆಯನ್ನು